ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 150. ಮೂರನೆಯ ಮಹಾ ಹಂಚಿಕೆಯು ಸಿಹಿಯಾಗಿದ್ದು ಅದು ಅನೇಕ ಯುಗಗಳಿಂದ ಸಂಯೋಜಿತವಾಗಿದೆ. ಮುಂದಣ ಯುಗಗಳು, ಅದರಲ್ಲಿ ಮೊದಲನೆಯದು ಸಹಸ್ರಮಾನ ಯುಗ. ಜಿಯ ಕುರಿತಾಗಿ ನಮಗೆ ನಿಶ್ಚಿತವಾದ ಮಾಹಿತಿ ಇದೆ. ಈ 1000 ವರ್ಷಗಳಲ್ಲಿ ಕ್ರಿಸ್ತನು ಆಳ್ವಿಕೆ ಮಾಡುತ್ತಾನೆ ಮತ್ತು ಆಗ ಲೋಕದ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸುತ್ತಾನೆ. ಸಮಸ್ತವನ್ನು ಸರಿಪಡಿಸುವ ಆ ಕಾಲದ ವಿಷಯವಾಗಿ ದೇವರು ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಅಪೊಸ್ತಲರ ಕೃತ್ಯಗಳು 3:19-21. ಆ ಯುಗದಲ್ಲಿ ಪಾಪ ಮತ್ತು ಮರಣವು ಶಾಶ್ವತವಾಗಿ ಅಳಿಸಿ ಹಾಕಲ್ಪಡುವುದು. ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ಕ್ರಿಸ್ತನು ರಾಜ್ಯವನ್ನು ಆಳುವುದು ಅವಶ್ಯ. ಮರಣವು ಕಡೇ ಶತ್ರುವಾಗಿ ನಿವೃತ್ತಿ ಹೊಂದುವುದು. 1 ಕೊರಿಂಥ 15:25-26. ಅದು ಮಹಾ ಪುನರ್ನಿರ್ಮಾಣ ಕಾಲವಾಗಿದೆ. ಕ್ರಿಸ್ತನ ಆಳ್ವಿಕೆಯಲ್ಲಿ ಸೇರಿಕೊಂಡು ಆತನು ವಾಗ್ದಾನ ಪಡಿಸಿದಂತೆ ತನ್ನ ಮೊದಲಗಿತ್ತಿಯು ದೇಹವೂ ಆದ ಸಭೆಗೆ ಆತನು ಜಯ ಹೊಂದಿ ತನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡನು, ಹಾಗೆಯೇ ಜಯ ಹೊಂದುವವನನ್ನು ತನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವನು. ಪ್ರಕಟಣೆ 3:21. ಮುಂಬರಲಿರುವ ಯುಗಗಳು ಹೆಚ್ ಎಂಬುದು ಮಹಾ ಪುನರ್ನಿರ್ಮಾಣವಾದ ಅವಧಿಯನ್ನು ಅನುಸರಿಸಿದ್ದು, ಅವುಗಳು ಸರ್ವ ಸಂಪೂರ್ಣತೆಯ ಆತ್ಮಿಕ ಆಶೀರ್ವಾದ ಭರಿತವಾದ ಮತ್ತು ಸಂತೋಷಗಳಿಂದ ಕೂಡಿದ ಕಾಲಗಳಾಗಿವೆ. ಈ ಕಾಲಗಳ ಕಾರ್ಯದ ಬಗ್ಗೆ ನಮ್ಮ ವೇದಗ್ರಂಥಗಳು ಮೌನವಾಗಿವೆ. ಈ ಅಂತರದಿಂದ ಅವುಗಳು ದೇವರ ಕೃಪೆಯ ಅಡಿಯಲ್ಲಿರುವ ಮಹಿಮೆಯ ಮತ್ತು ಆಶೀರ್ವಾದದ ಯುಗಗಳಾಗಿವೆ ಎಂದು ತಿಳಿದುಕೊಂಡರಷ್ಟೇ ಸಾಕು. ಈ ಪ್ರತಿಯೊಂದು ಹಂಚಿಕೆಗಳಿಗೂ ಅದರ ಕಾರ್ಯದ ಅಭಿವೃದ್ಧಿಗಾಗಿ ಅದರದೇ ಆದ ನಿರ್ದಿಷ್ಟವಾದ ಕಾಲಗಳಿವೆ ಮತ್ತು ಪ್ರತಿಯೊಂದು ಸುಗ್ಗಿಯಲ್ಲಿ ತನ್ನ ಫಲವನ್ನು ಪ್ರಕಟಿಸುವುದರ ಮೂಲಕ ಅಂತ್ಯಗೊಳ್ಳುತ್ತದೆ. ಯಹೂದ ಯುಗದ ಅಂತ್ಯದಲ್ಲಿನ ಸುಗ್ಗಿಯು 40 ವರ್ಷಗಳ ಅವಧಿಗಳಾಗಿದ್ದು, ಅದು ಯೇಸುವು ದೇವರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟು ತನ್ನ ಸೇವೆಯನ್ನು ಪ್ರಾರಂಭಿಸಿದ ದಿನದಿಂದ ಪ್ರಾರಂಭಗೊಂಡು ಅಪೊಸ್ತಲರ ಕೃತ್ಯಗಳು 10:37-38. ಅಂದರೆ ಕ್ರಿಸ್ತಶಕ 29 ರಿಂದ ಕ್ರಿಸ್ತಶಕ 69 ರವರೆಗೆ ಯೆರೂಸಲೇಮ್ ಹೂಡಿಕೆಯವರೆಗೆ 40 ವರ್ಷಗಳವರೆಗೆ ಇತ್ತು. ಈ ಸುಗ್ಗಿಯಲ್ಲಿ ಯಹೂದರ ಕಾಲವು ಮುಕ್ತಾಯಗೊಂಡಿತು ಮತ್ತು ಸುವಾರ್ಥಯುಗವು ಪ್ರಾರಂಭವಾಯಿತು. ರೇಖಾಚಿತ್ರದಲ್ಲಿ ಪ್ರತಿನಿಧಿಸಿರುವಂತೆ ಈ ಹಂಚಿಕೆಗಳು ಒಂದಕ್ಕೊಂದು ಆವರಿಸಿಕೊಂಡು ಬರುತ್ತವೆ. ಯಹೂದ್ಯ ಕಾಲವು ಒಂದು ಅಳತೆಯಲ್ಲಿ ಕ್ರಿಸ್ತನ 3.5 ವರ್ಷಗಳ ಸೇವೆ ಕಾಲದ ಅಂತ್ಯದಲ್ಲಿ ಮುಕ್ತಾಯಗೊಂಡಿತು. ಕರ್ತನು ಆ ಜನಾಂಗವನ್ನು ತಿರಸ್ಕರಿಸುವವನಾಗಿ ನಮ್ಮ ಆಲಯವು ಬರಿದಾಗಿ ಬಿಟ್ಟಿದೆ, ಮತ್ತಾಯಿ 23:38 ಎಂದು ಹೇಳಿದನು. ನಂತರದಲ್ಲಿಯೂ ಪ್ರವಾದಿಯ 70 ವರ್ಷಗಳ ಅವರ ಮೇಲಿನ ದಯೆಯ ಪ್ರಕಟಣೆಗೆ ದಾನಿಯೇಲ 9:24-27. ಸಾಮರಸ್ಯವಾಗಿ ಅವರನ್ನು ಸುವಾರ್ಥಿಕರಿಗೆ ಸೀಮಿತಗೊಳಿಸುವುದರ ಮೂಲಕವಾಗಿ ಅವರಿಗೆ 3.5 ವರ್ಷಗಳ ಕಾಲ ದಯೆಯನ್ನು ತೋರಿಸಲಾಯಿತು. ಅದರ ಅಂತ್ಯದ ಮಧ್ಯದಲ್ಲಿ ಮೆಸ್ಸಿಯನು ಮರಣ ಹೊಂದುತ್ತಾನೆ, ಆದರೆ ಆತನಿಗಾಗಿ ಅಲ್ಲ, ನಮ್ಮ ಪಾಪಗಳ ನಿಮಿತ್ತವಾಗಿ. ಆ ರೀತಿಯಲ್ಲಿ ಕರ್ತನು ಯಹೂದ್ಯರ ಒಡಂಬಡಿಕೆಯ ದಯೆಯ 70ನೆಯ ವಾರದ ಮಧ್ಯದಲ್ಲಿ ತನ್ನನ್ನು 70ನೆಯ ವಾರದ ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಿಕೊಂಡನು. ಈ ನಿಜವಾದ ಯಜ್ಞವು ಸಮರ್ಪಣೆಗೊಂಡ ಮೇಲೆ ಖಂಡಿತವಾಗಿ ಸಾಂಕೇತಿಕವಾದವುಗಳು ಇನ್ನು ಮುಂದೆ ಯಹೋವನಿಂದ ಮಾನ್ಯ ಮಾಡಲಿಲ್ಲ. ಆಗ ಯಹೂದ್ಯರ ಯುಗವು 70ನೆಯ ವಾರದ ಅಂತ್ಯದಲ್ಲಿ ಆತನ ಶಿಲುಬೆಯ 3.5 ವರ್ಷಗಳ ನಂತರದಲ್ಲಿ ಮುಕ್ತಾಯವಾಯಿತೆಂಬ ಸಂಪೂರ್ಣವಾದ ತಿಳುವಳಿಕೆ ಇತ್ತು. ನಂತರದಲ್ಲಿ ಕರ್ನೇಲನಿಂದ ಪ್ರಾರಂಭಗೊಂಡು ಸುವಾರ್ತೆಯು ಅನ್ಯ ಜನರಿಗೂ ಬೋಧಿಸಲ್ಪಟ್ಟಿತು. ಅಪೊಸ್ತಲರ ಕೃತ್ಯಗಳು 10:45-45. ಇದು ಅವರ ಬಗ್ಗೆ ಇದ್ದ ಇದು ದೇವರ ಕೃಪೆ ಮತ್ತು ಯಹೂದ್ಯ ಸಭೆಯ ಮಾನ್ಯತೆಯು ಯಹೂದ್ಯ ಯುಗವನ್ನು ಮುಕ್ತಾಯಗೊಳಿಸಿತು. ಅವರ ರಾಷ್ಟ್ರೀಯ ಅಸ್ತಿತ್ವವು ಮುಂದೊಂದಾಗಿ ಅವರ ಮಹಾಸಂಕಟದ ಸಮಯದಲ್ಲಿ ಕೊನೆಗೊಂಡಿತು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.